ನಮಸ್ಕಾರ, ಇಂದಿನ ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಇನ್ನು 3 ದಿನ ಬ್ಯಾಂಕ್ ವ್ಯವಹಾರ ಇಲ್ಲ. ಇವತ್ತು ನಾಳೆ ಬ್ಯಾಂಕ್ ಮುಷ್ಕರ. ನಾಡಿದ್ದು ಭಾನುವಾರ ರಜೆ. ಹಣ ಸಿಗಲ್ಲ, ವ್ಯವಹಾರವೂ ನಡೆಯಲ್ಲ. ಸಿಕೆ ಅಚ್ಚುಕಟ್ಟು ಪೊಲೀಸರಿಂದ ವಿಭಿನ್ನ ನಡೆ. ಠಾಣೆಯಲ್ಲಿ ಗರ್ಭಿಣಿ ಮಹಿಳಾ ಪೇದೆಗಳಿಗೆ ಸೀಮಂತ ಕಾರ್ಯಕ್ರಮ. ಲಕ್ಷ್ಮೀ ವೀರಮ್ಮಗೆ ಸೀಮಂತ ಶಾಸ್ತ್ರ. ಫೆಬ್ರವರಿ 1 ರಿಂದ ನಂದಿನಿ ಹಾಲು ದುಬಾರಿ. ಲೀಟರ್ ಹಾಲಿಗೆ 2 ರೂಪಾಯಿ ಹೆಚ್ಚಳಕ್ಕೆ ಸರ್ಕಾರ ಒಪ್ಪಿಗೆ. ಗ್ರಾಹಕರ ಜೇಬಿಗೆ ಬಿತ್ತು ಕತ್ತರಿ. ಕಲಬುರಗಿಯಲ್ಲಿ ಫೆಬ್ರವರಿ 5 ರಿಂದ 7 ರವರೆಗೆ ನಡೆಯಲಿರುವ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಜಿಲ್ಲೆಯಲ್ಲಿ ಅಕ್ಷರ ಜಾತ್ರೆ ಕುರಿತು ಜನಜಾಗೃತಿ ಮೂಡಿಸಲು ಮತ್ತು ನುಡಿ ಸಮ್ಮೇಳನಕ್ಕೆ ಆಹ್ವಾನಿಸುವ ವಿಶೇಷ ವಿನ್ಯಾಸದ ಪ್ರಚಾರ ರಥಕ್ಕೆ ಗುರುವಾರ ವಿಧಾನಸಭೆಯ ಶಾಸಕರಾದ ಖನೀಸ್ ಫಾತಿಮಾ, ಎಂವೈ ಪಾಟೀಲ್ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರುಗಳು ಚಾಲನೆ ನೀಡಿದರು. ಗುರುವಾರ ಸಂಜೆ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಪ್ರಚಾರ ಸಮಿತಿಯಿಂದ ಸಿದ್ಧಪಡಿಸಲಾದ ತಾಯಿ ಭುವನೇಶ್ವರಿ ಭಾವಚಿತ್ರ ಒಳಗೊಂಡು ಅನುಭವ ಮಂಟಪದ ಮಾದರಿಯ ಈ ಭವ್ಯ ಪ್ರಚಾರ ರಥಕ್ಕೆ ಚಲನೆಯನ್ನ ನೀಡಿದ ಶಾಸಕ ದ್ವಯರು ಮತ್ತು ಜಿಲ್ಲಾಧಿಕಾರಿಗಳು ರಥವನ್ನ ಕುತೂಹಲದಿಂದ ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಭವ್ಯ ಪ್ರಚಾರ ರಥವು ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರ ಸ್ಥಾನ ಪ್ರಮುಖ ಹೋಬಳಿ ಮತ್ತು ಹೆದ್ದಾರಿಗಳಲ್ಲಿ ಸಂಚರಿಸಿ ನುಡಿಜಾತ್ರೆಗೆ ಆಹ್ವಾನ ನೀಡಲಿದೆ. ರಥದಲ್ಲಿ ಸಮ್ಮೇಳನದ ಪ್ರಚಾರ ಸಾಮಗ್ರಿಗಳಾದ ಪೋಸ್ಟರ್ ಮತ್ತು ಕರಪತ್ರಗಳಿದ್ದು ಸಿಬ್ಬಂದಿಗಳು ಇದನ್ನು ಪ್ರತಿ ಊರಿನಲ್ಲಿ ಸಾರ್ವಜನಿಕರಿಗೆ ಹಂಚಲಿದ್ದಾರೆ. ಇದಲ್ಲದೆ ನುಡಿಜಾತ್ರೆಯ ಪ್ರಚಾರದ ಜಿಂಗಲ್ಸ್ ಹಾಡುಗಳು, ಬಾರಿಸು ಕನ್ನಡ ಡಿಮ್ಡಿಮವ, ಓ ಕರ್ನಾಟಕ ಹೃದಯ ಶಿವ, ನುಡಿತೇರ ಹೀಗೆ ಕನ್ನಡಾಭಿಮಾನ ಹೆಚ್ಚಿಸುವ ಗೀತೆಗಳನ್ನು ರಥವು ಪ್ರಸಾರಣೆ ಮಾಡುತ್ತಾ ಕನ್ನಡಿಗರಲ್ಲಿ ನಾಡಿನ ನೆಲ ಜಲ ಭಾಷೆಯ ಬಗ್ಗೆ ಅಭಿಮಾನ ಮೂಡಿಸಲಿದೆ. ಎಲ್ಇಡಿ ವಾಹನಕ್ಕೂ ಚಲನೆ ಇದೆ. ಇದೇ ಸಂದರ್ಭದಲ್ಲಿ ನುಡಿಜಾತ್ರೆಗೆ ಸ್ವಯಂ ಪ್ರೇರಿತರಾಗಿ ಸೇವೆ ಸಲ್ಲಿಸಲು ತಮ್ಮ ಎಲ್ಇಡಿ ವಾಹನದಲ್ಲಿ ಸಮ್ಮೇಳನಕ್ಕೆ ಆಹ್ವಾನಿಸುವ ದೃಶ್ಯ ಜಾಹೀರಾತುಗಳು, ಕನ್ನಡ ಹಾಡುಗಳನ್ನು ಪ್ರಸಾರ ಮಾಡಲು ಮುಂದೆ ಬಂದಿರುವ ಕಲಬುರಗಿ ನಗರದ ಧ್ರುವ ಜಾಹೀರಾತು ಸಂಸ್ಥೆಯ ಎಲ್ಇಡಿ ಪ್ರಚಾರ ವಾಹನಕ್ಕೂ ಚಲನೆ ನೀಡಿದ ಗಣ್ಯರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು ನಿರ್ಮಿಸಿದ ಬಾರಿಸು ಕನ್ನಡ ಡಿಮ್ಡಿಮವ ಓ ಕರ್ನಾಟಕ ಹೃದಯ ಶಿವ ದೃಶ್ಯ ಗೀತೆಯನ್ನು ನೋಡಿ ಸಂತಸಪಟ್ಟರು. ನಾಡು ನುಡಿಗೆ ಉಚಿತ ಸೇವೆ ನೀಡಲು ಬಂದ ಸಂಸ್ಥೆಯ ಪ್ರತಿನಿಧಿ ಸಂಜಯ್ ಸುತ್ರಾವೆ ಅವರಿಗೆ ಜಿಲ್ಲಾಧಿಕಾರಿ ಬಿ ಶರತ್ ಅವರು ಅಭಿನಂದನೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವರಾಜ್ ರದ್ದೆವಾಡಗಿ, ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ವೀರಭದ್ರ ಸಿಂಪಿ, ಪ್ರಚಾರ ಸಮಿತಿಯ ಕಾರ್ಯಾಧ್ಯಕ್ಷ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ರವಿರಾಜ್ ಎಚ್ಜಿ, ಡಿಡಿಎಲ್ಆರ್ ಉಪನಿರ್ದೇಶಕ ಶಂಕರ್ ಖಾದಿ, ಜಿಲ್ಲಾ ಬಿಸಿಎಂ ಅಧಿಕಾರಿ ರಮೇಶ್ ಸಂಘ ಸೇರಿದಂತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಇದ್ದರು. ದಯವಾಗಲಿ ಉಕ್ಕುಮತ್ತು ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ಮುಖ್ಯಮಂತ್ರಿ ಹಾಗೂ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಭದ್ರಾವತಿಯ ವಿಐಎಸ್ಎಲ್ ಬಗ್ಗೆ ಸಚಿವರ ಜೊತೆ ಚರ್ಚೆ ನಡೆಸಿದರು. ಈ ವೇಳೆ ವಿಐಎಸ್ಎಲ್ ಬಂಡವಾಳ ಹಿಂತೆಗೆತ ಪ್ರಕ್ರಿಯೆಯನ್ನ ನಿಲ್ಲಿಸುವಂತೆ ಮಾನ್ಯ ಸಚಿವರಲ್ಲಿ ಮನವಿ ಮಾಡಿದರು. ವಿಐಎಸ್ಎಲ್ ಬಗ್ಗೆ ಶಿವಮೊಗ್ಗ ಮತ್ತು ಭದ್ರಾವತಿ ಭಾಗದ ಜನತೆಗೆ ಭಾವನಾತ್ಮಕ ಸಂಬಂಧವಿದೆ. ನೀತಿ ಆಯೋಗದ ಸಲಹೆಯಂತೆ ಬಂಡವಾಳ ಹಿಂತೆಗೆತಕ್ಕೆ ಚಲನೆ ನೀಡಲಾಗಿದೆ. ಆದರೆ ಈವರೆಗೂ ಯಾವುದೇ ಖಾಸಗಿ ಬಂಡವಾಳಗಾರರು ಈ ಬಗ್ಗೆ ಒಲವು ತೋರಿಲ್ಲ. ಈ ವಿಐಎಸ್ಎಲ್ ಉತ್ಪಾದಿಸುವ ಉಕ್ಕು ಉತ್ಕೃಷ್ಟ ಗುಣಮಟ್ಟದ ಕಬ್ಬಿಣವಾಗಿದ್ದು ದೇಶದಲ್ಲಿಯೇ ಹೆಸರುವಾಸಿಯಾಗಿದೆ. ಹೀಗಾಗಿ ಬಂಡವಾಳ ಹಿಂತೆಗೆತವನ್ನ ಕೈಬಿಟ್ಟು ಕಾರ್ಖಾನೆ ಪುನಶ್ಚೇತನಕ್ಕೆ ಮುಂದಾಗಬೇಕು ಅಂತ ಮುಖ್ಯಮಂತ್ರಿಗಳು ಹಾಗೂ ಶಿವಮೊಗ್ಗ ಸಂಸದರಾದ ಬಿವೈ ರಾಘವೇಂದ್ರ ಅವರು ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರಲ್ಲಿ ಮನವಿ ಮಾಡಿದರು. ಮಹಿಳೆಯೊಬ್ಬರಿಂದ 2 ಕೆಜಿ ಗಾಂಜಾ ವಶಕ್ಕೆ ಪಡೆದುಕೊಂಡಿರುವ ಪೊಲೀಸರು. ಕಾಗಲ್ ತಾಲೂಕಿನ ನಾನಿಬಾಯಿ ಚಿಕ್ಕಲಿ ಎಂಬ ಗ್ರಾಮಕ್ಕೆ ಸಾಗಿಸುತ್ತಿದ್ದ ವೇಳೆ ನೇರವಾಗಿ ಪೊಲೀಸರ ಕೈಗೆ ಸಿಕ್ಕಿರುತ್ತಾಳೆ. ಸುಮಾರು ದಿನಗಳಿಂದ ಈ ವ್ಯವಸಾಯವನ್ನ ಮಾಡುತ್ತಿದ್ದುದನ್ನ ಒಪ್ಪಿಕೊಂಡಿದ್ದಾಳೆ. 2 ಕೆಜಿಯಷ್ಟು ಗಾಂಜಾವನ್ನ ಅನಿತಾ ಗಣಪತಿ ಕಳೆ, ವಯಸ್ಸು 45 ವರ್ಷ, ಮೂಲತಃ ಮಹಾರಾಷ್ಟ್ರ ರಾಜ್ಯದ ಪಂಡರಪುರ್ ನಿವಾಸಿಯಾಗಿದ್ದಾಳೆ ಎಂದು ತಿಳಿದುಬಂದಿದೆ. ಡಿಸಿಐಬಿ ತಂಡದಿಂದ ಬಂದ ಮಾಹಿತಿಯ ಪ್ರಕಾರ ಮಹಿಳೆಯನ್ನ ಗಾಂಜಾ ಮಾರಾಟ ಮಾಡುತ್ತಿದ್ದ ಬಸ್ ನಿಲ್ದಾಣ ಪ್ರದೇಶದಲ್ಲಿ ಬುಧವಾರ ಬೆಳಗ್ಗೆ ಬಂಧಿಸಲಾಗಿದೆ. ತಡರಾತ್ರಿ ನಿಪ್ಪಾಣಿ ಬಸವೇಶ್ವರ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಈ ವೇಳೆ ಸಿಪಿಐ ಎಸ್ಡಿ ಸತ್ಯನಾಯಕ್, ಡಿಸಿಬಿಐ ಸಿಪಿಐ ವೀರೇಶ್ ದೊಡ್ಡಮನಿ, ಪಿಎಸ್ಐ ಬಿಜಿ ಸುಬ್ಬಾಪುರ ಮಠ, ಎಸ್ಸಿ ಅಂಬರ್ ಶೆಟ್ಟಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.
ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ರಾಷ್ಟೀಯ ನೃತ್ಯ ಅಕಾಡೆಮಿಯ ರಾಷ್ಟೀಯ ನೃತ್ಯೋತ್ಸವ ಭಾಗ 15 ಕಾರ್ಯಕ್ರಮವನ್ನು ಬೆಳಗಾವಿಯಲ್ಲಿ ಫೆಬ್ರವರಿ 1ರಂದು ಏರ್ಪಡಿಸಿದೆ ಎಂದು ಗಿನ್ನಿಸ್ ದಾಖಲೆ ಮಾಡಿದ ಭರತನಾಟ್ಯ ಕಲಾವಿದೆ ಡಾ ಸ್ವಾತಿ ಭಾರದ್ವಾಜ್ ಮಾಹಿತಿ ನೀಡಿದರು. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗಾವಿಯ ಸವಾಯಿ ಗಂಧರ್ವ ಹಾಲ್ನಲ್ಲಿ ಫೆಬ್ರವರಿ 1ಕ್ಕೆ ಬೆಳಗ್ಗೆ ಕಾರ್ಯಕ್ರಮ ನಡೆಯಲಿದೆ. 8 ವಿವಿಧ ಶಾಸ್ತ್ರೀಯ ನೃತ್ಯಗಳು ಒಂದೆಡೆ ಸೇರಿಸಿ ವಿಶೇಷ ನೃತ್ಯೋತ್ಸವ ಇದಾಗಿದ್ದು, ಚನ್ನರಾಯಪಟ್ಟಣದ ರಾಷ್ಟೀಯ ನೃತ್ಯ ಅಕಾಡೆಮಿಯು ಕಾರ್ಯಕ್ರಮ ರೂಪಿಸಿದೆ. ದೇಶದ ವಿವಿಧ ಭಾಗಗಳ 56 ಪ್ರತಿಭಾವಂತ ಕಲಾವಿದರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 8 ಶಾಸ್ತ್ರೀಯ ನೃತ್ಯಗಳಲ್ಲಿ ಪರಿಣಿತಿ ಹೊಂದಿರುವ 5-50 ವರ್ಷ ವಯೋಮಿತಿಯ ಕಲಾವಿದರು ಇದರಲ್ಲಿದ್ದು, ಈಗಾಗಲೇ ಮೈಸೂರು, ಹೊರನಾಡು, ಉಡುಪಿ, ಮಹಾರಾಷ್ಟ್ರದ ಶಿರಡಿ, ಮುಂಬೈ, ಆಂಧ್ರದ ಮಂತ್ರಾಲಯ, ತಿರುಪತಿ, ತಮಿಳುನಾಡಿನ ಊಟಿ, ಚೆನ್ನೈ, ತೆಲಂಗಾಣದ ಹೈದರಾಬಾದ್ ಹಾಗೂ ಮಲೇಷಿಯಾದಲ್ಲಿ ಇವರೆಲ್ಲ ಪ್ರದರ್ಶನವನ್ನು ನೀಡಿದ್ದಾರೆ. ಈ ಕಲಾವಿದರು 1,000 ನೃತ್ಯೋತ್ಸವ ಕಾರ್ಯಕ್ರಮ ನಡೆಸಲು ಉತ್ಸುಕರಾಗಿದ್ದಾರೆ ಎಂದರು. ಶಾಸಕ ಅನಿಲ್ ಬೆನಕೆ ಅಂದು ಬೆಳಗ್ಗೆ ಕಾರ್ಯಕ್ರಮ ಉದ್ಘಾಟಿಸುವರು. ಪ್ರತಿಭಾವಂತ ಮತ್ತು ಹೆಸರಾಂತ ಕಲಾವಿದರನ್ನ ಉತ್ತರ ಕರ್ನಾಟಕ ಭಾಗಕ್ಕೆ ಪರಿಚಯಿಸುವ ಮತ್ತು ಪ್ರತಿಭಾವಂತರನ್ನ ಗುರುತಿಸುವ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ನೃತ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕುಮಾರ ಗಂಧರ್ವ ಕಲಾಮಂದಿರದಲ್ಲಿ ಫೆಬ್ರವರಿ 1ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ ಆಲ್ ಇಂಡಿಯಾ ಕ್ಲಾಸಿಕಲ್ ಡಾನ್ಸ್ ಫೆಸ್ಟಿವಲ್ ನ ಆರ್ಗನೈಸ್ ಮಾಡಿದ್ವಿ. ಇದರ ವಿಶೇಷತೆ ಏನು ಅಂತಂದ್ರೆ, ಭಾರತದ ವಿವಿಧ ಕಡೆಯಿಂದ ಎಲ್ಲಾ ಕಲಾವಿದರು ಬಂದು 25 ಹೆಚ್ಚು ಪರ್ಫಾರ್ಮೆನ್ಸ್ ಗಳು ಏನಿರುತ್ತೆ, ಬೇರೆ ಬೇರೆ ರೀತಿಯ ಶಾಸ್ತ್ರೀಯ ನೃತ್ಯಗಳನ್ನ ಒಂದೇ ವೇದಿಕೆ ಮೇಲೆ ಎಲ್ಲಾ ಕಲಾಭಿಮಾನಿಗಳಿಗೆ ಕಲಾ ಪ್ರೋತ್ಸಾಹಗಳಿಗೆ ತೋರಿಸುವಂತದ್ದೇ ನಮ್ಮ ಮುಖ್ಯ ಉದ್ದೇಶ. ಈ ಕಾರ್ಯಕ್ರಮದಲ್ಲಿ 3 ವರ್ಷದಿಂದ 50 ವರ್ಷದ ಕಲಾವಿದರು, ಅಂದ್ರೆ 3 ವರ್ಷದಲ್ಲಿ ಈಗ ಕಲಿತಿರುವಂತಹ ಮಕ್ಕಳಿಂದ 50 ವರ್ಷದ ಹಿರಿಯ ಕಲಾವಿದರವರೆಗೂ ಇಲ್ಲಿ ಬಂದು ಅವರ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೆ ಇಷ್ಟೇ ಏಜ್ ಇರಬೇಕು ಅಥವಾ ಇಷ್ಟೇ ನಿಮಿಷ ಮಾಡಬೇಕು ಅನ್ನೋದಿರುತ್ತೆ, ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಏಜ್ ಲಿಮಿಟ್ ಅನ್ನೋದೇ ಇಲ್ಲ. ಯಾಕೆಂದ್ರೆ ಬಂದಂತಹ ಎಲ್ಲ ಕಲಾವಿದರನ್ನ ಅವರ ಪ್ರೋತ್ಸಾಹ ನೀಡುವುದೇ ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ. ಇದು ಯಾವುದೇ ರೀತಿಯಾದಂತಹ ಸ್ಪರ್ಧೆ ಇರೋದಿಲ್ಲ, ಎಲ್ಲ ಬಂದಂತಹ ಎಲ್ಲ ಕಲಾವಿದರಿಗೆ ಒಂದೇ ರೀತಿಯ ಗೌರವವನ್ನು ನಾವು ಕೊಡ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮ 15ನೇ ಭಾಗ ಆಗಿರುತ್ತೆ. ಮಲೇಷ್ಯಾ ಸೇರಿದಂತೆ ವಿವಿಧ ಭಾರತ ದೇಶದ ಸ್ಥಳಗಳಲ್ಲಿ ನಾವು 14 ಎಡಿಷನ್ಸ್ಗಳನ್ನು ಹಾಕಿಸಿ ಇದು ನಮ್ಮ ಎಡಿಷನ್, ಅಂದರೆ ಆಲ್ ಇಂಡಿಯಾ ಕ್ಲಾಸಿಕಲ್ ಡಾನ್ಸ್ ಫೆಸ್ಟಿವಲ್ ಭಾಗ 15. ನಮ್ಮ ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗೋದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಈ ಮುಖಾಂತರ ನಾನು ಬೆಳಗಾವಿಯ ಎಲ್ಲ ಕಲಾ ಪ್ರೋತ್ಸಾಹಕರು ದಯಮಾಡಿ ಫೆಬ್ರವರಿ 1 ಮಧ್ಯಾಹ್ನ 2 ಗಂಟೆಗೆ ಕುಮಾರ ಗಂಧರ್ವ ಕಲಾಮಂದಿರಕ್ಕೆ ಬಂದು ಅಲ್ಲಿ ಬಂದಂತಹ ಎಲ್ಲ ಕಲಾವಿದರಿಗೆ ನಿಮ್ಮ ಪ್ರೋತ್ಸಾಹವನ್ನು ಆಶೀರ್ವಾದವನ್ನು ನೀಡಬೇಕು ಅಂತ ಕೇಳ್ತೀನಿ. ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಶ್ರೀ ಸಿದ್ಧಾರೂಢ ದರ್ಶನಪೀಠದ ಸದ್ಗುರು ಶ್ರೀ ಶ್ಯಾಮಾನಂದ ಪೂರ್ವ ಪ್ರಾಥಮಿಕ, ಸದ್ಗುರು ಶ್ರೀ ಸಿದ್ಧಾರೂಢ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಜರುಗಿತು. ಸದ್ಗುರು ಶ್ರೀ ಸಿದ್ಧಾರೂಢ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನ ಭಾರತೀಯ ಜನತಾ ಪಕ್ಷದ ಯುವ ಧುರೀಣರು ಹಾಗೂ ಕಾರ್ಮಿಕ ಮುಖಂಡರೂ ಆದ ಅಂಬಿರಾವ್ ಪಾಟೀಲ್ ಅವರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಅವರನ್ನ ಶ್ರೀ ಸಿದ್ಧಾರೂಢ ದರ್ಶನ ಪೀಠದ ಕಾರ್ಯಾಧ್ಯಕ್ಷರಾದ ಶ್ರೀ ಶ್ಯಾಮಾನಂದ ಪೂಜೇರಿಯವರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕರಾದ ಎನ್ಆರ್ ಪಾಟೀಲ್ ಮತ್ತು ಒಣ್ಣೂರು ಹಾಗೂ ಹನುಮಂತ ದುರ್ಗಣ್ಣನವರ್, ರಾಯಪ್ಪ ನಾಯಕ್, ಮಾರುತಿ ಕಟ್ಟಿಕಾರ್, ಕೆಎಸ್ ಉಚ್ಚನಟ್ಟಿ, ಹನುಮಂತ ಯಡ್ರಾವಿ, ಮಲ್ಲಪ್ಪ ಉಚ್ಚನಟ್ಟಿ, ಮಾದೇವ ಕೋಟೂರ್ ಮತ್ತು ಶ್ರೀ ಸಿದ್ಧಾರೂಢ ಗುರುಕುಲ ಶಾಲೆಯ ಶಿಕ್ಷಕ ಹಾಗೂ ಶಿಕ್ಷಕಿಯರು, ಪಾಲಕರು ಉಪಸ್ಥಿತರಿದ್ದರು. ಇಂಡಿ ತಾಲೂಕಿನ ರೈತರ ಮತ್ತು ಸಾರ್ವಜನಿಕರ ವಿವಿಧ ಸಮಸ್ಯೆಗಳ ಬೇಡಿಕೆಗಳು ಈಡೇರಿಸಲು ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಬಿಡಿ ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಇಂಡಿ ಪ್ರವಾಸಿ ಮಂದಿರ ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡುವ ಮೂಲಕ ಸಂಬಂಧಿಸಿದ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು. ರೈತರ ಬೇಡಿಕೆಗಳಾದ ರೈತರು ಬೆಳೆದ ತೊಗರಿಯನ್ನು ಸರ್ಕಾರ ಕೂಡಲೇ ಖರೀದಿ ಮಾಡಬೇಕು, ಗ್ರಾಮೀಣ ಭಾಗದ ರಸ್ತೆಗಳು ಸುಧಾರಣೆ ಮಾಡಬೇಕು, ಕೃಷಿ ಇಲಾಖೆಯ ವತಿಯಿಂದ ನಿರ್ಮಿಸಿದ ಕೃಷಿ ಹೊಂಡಗಳ ನಿಗದಿತ ಸಮಯದಲ್ಲಿ ಬಿಲ್ ಜಮಾ ಮಾಡಬೇಕು, ಇನ್ನು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆಯನ್ನು ಮಾಡಲಾಯಿತು. ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಸಂಬಂಧಿಸಿದ ಕಚೇರಿಯ ಕಾರ್ಯಗಳಿಗೆ ಬೀಗ ಹಾಕಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಿಡಿ ಪಾಟೀಲ್ ಎಚ್ಚರಿಕೆಯನ್ನು ನೀಡಿದರು. ಕೃಷಿ ಹೊಂಡಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಕೃಷಿ ಅಧಿಕಾರಿ ಮಹಾದೇವ್ ಏವೂರು, ನಮ್ಮ ತಾಲೂಕಿನಲ್ಲಿ ಸುಮಾರು 300 ಕೃಷಿ ಹೊಂಡಗಳ ಬಿಲ್ಲನ್ನು ಪಾವತಿಸಬೇಕಾಗಿದೆ, ಸರ್ಕಾರ ಅನುದಾನ ನೀಡಿದ ತಕ್ಷಣವೇ ಬಿಲ್ಲನ್ನು ಜಮಾ ಮಾಡುತ್ತೇನೆ ಎಂದರು. ನಂತರ ತಹಸೀಲ್ದಾರ್ ಸಿಎಸ್ ಕುಲಕರ್ಣಿ ಅವರು ಮನವಿ ಪತ್ರವನ್ನು ಸಲ್ಲಿಸಿದರು. ಹಾಗೂ ನಮ್ಮ ತಾಯಂದಿರು ಹಾಗೂ ಎಲ್ಲ ನಮ್ಮ ಮಿತ್ರರು ಇವತ್ತೆಲ್ಲ ಬಂದಿರತಕ್ಕಂಥ
ಇಪ್ಪತ್ತನ ವೇಳಿಕೆ ಎಲ್ಲ ತಾಲೂಕಿನ ರೈತರು ಎಲ್ಲ ಅಭಿಮಾನಿಗಳು ಕಾರ್ಯಕರ್ತರು ನಾವು ಬಂದಿದ್ದೇವೆ. ಇವತ್ತು ಹಲವಾರು ಮನವಿ ಪತ್ರಗಳನ್ನು ಸರ್ಕಾರಕ್ಕೆ ನಾನು ಹೇಳೋದಕ್ಕಿಂತ ಮುಂಚಿತವಾಗಿ ಇವತ್ತು ಈ ರಾಜ್ಯದಲ್ಲಿ ಮಾಡ್ತಕ್ಕಂಥ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಇವತ್ತು ನಮ್ಮ ಹಿಂದಿನ ತಾಲೂಕಿಗೆ ಹೋಗಬೇಕಾದ್ರೆ ಅಂತ ರೈತರು ಒಂದು ಎರಡು ತಿಂಗಳಿಂದ ತೊಡಗಿರೋದು. ಇವತ್ತು ಬರೇ ಎಸ್ಡಿಎಫ್ ಮಾಡಿರ್ತಾರೆ. ಇವತ್ತು ಇಲ್ಲ ಇವತ್ತು ತೊಗೊಳಕ್ಕೆ ಇದ್ರೆ ಇವತ್ತು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಯಾಕೆ ಇಲ್ಲ ನಮ್ಗೆ ಚೀಲೇ ಬಂದಿಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಅದನ್ನು ನಾನು ಸಾರ್ ವಿನಂತಿ ಮಾಡ್ತೇನೆ. ಕೊಡಲಿ ಇವತ್ತು ಆ ತೊಗರಿಯನ್ನು ಕೇಳಿ ಮಾಡಬೇಕು. ಇನ್ನ ಇವತ್ತು ಆ ತೊಗರಿ ಮತ್ತೇನು ಆ ತೊಗೊಳಕ್ಕೆ ಮಾರಾಟ ಮಾಡಬೇಕಂದ್ರೆ ಹೆಸರು ಹೊಂದಬೇಕಾದ್ರೆ ಅವರು ಅವ್ರು ಹೇಳ್ತಾರೆ ನೀವು ಹೆಸರೇ ಮತ್ತು ಹೆಸರು ಹಿಡಿಯೋದು ಅಂತ ಹೇಳ್ತಾರೆ. ಅದಕ್ಕಾಗಿ ಇವತ್ತು ಯಾರು ಸಲಹೆ ಮಾಡ ಬೆಳೆ ಪರಿಹಾರಕ್ಕೆ ಹೇಳಿದ್ರು ಬೆಳೆ ಹಾನಿ ಪರಿಹಾರಕ್ಕೆ ಸುಮಾರು ಇಡೀ ಸ್ಟೇಟ್ ಅಲ್ಲೇ ನಮ್ಮ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಇಡೀ ಸ್ಟೇಟ್ ಅಲ್ಲೇ ಹೈಯೆಸ್ಟ್ ಪರಿಹಾರ ನಮ್ಮ ತಾಲೂಕಿಗೆ ಬಂದಿದೆ. ಸುಮಾರು ಎರಡು ಮೂರು ವರ್ಷಗಳಲ್ಲಿ ಸುಮಾರು 250 ಕೋಟಿಯಷ್ಟು ಪರಿಹಾರ ನಮ್ಮ ತಾಲೂಕಿಗೆ ಬಂದಿದೆ. ಹೈಯೆಸ್ಟ್ 70,000 ಜನಕ್ಕೆ ಇಡೀ ಸ್ಟೇಟ್ ಅಲ್ಲಿ ಹೈಯೆಸ್ಟ್ ರೈತರಿಗೆ ಮತ್ತು ಹೈಯೆಸ್ಟ್ ಮೊತ್ತವನ್ನು ನಮ್ಮ ತಾಲೂಕಿಗೆ ಬೆಳೆದ ಕೃಷ್ಣಾ ಪ್ರವಾಹ ಬಂದು ಹೋಗಿ 4-5 ತಿಂಗಳು ಕಳೆದರೂ ಸಂತ್ರಸ್ತರಿಗೆ ಇನ್ನೂ ಸಿಗದ ಸೂರು. ಈ ಕುರಿತೊಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ವೀಕ್ಷಕರೇ. 2019 ಸಾಲಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ಬಂದ ಕೃಷ್ಣಾ ನದಿಯ ರುದ್ರ ನರ್ತನಕ್ಕೆ ನಮ್ಮ ಕರ್ನಾಟಕದ ಹೃದಯ ಭಾಗವಾದ ಅರ್ಧ ಉತ್ತರ ಕರ್ನಾಟಕವೇ ಕೃಷ್ಣೆಯ ಕೋಪಕ್ಕೆ ನೀರಿನಲ್ಲಿ ಕೊಚ್ಚೊಯ್ಯಿತು. ಅದೇ ರೀತಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮವು ಸಂಪೂರ್ಣ ಮುಳುಗಡೆಯಾಗಿ ಗ್ರಾಮಸ್ಥರು ಸ್ವಂತ ಗ್ರಾಮವನ್ನೇ ತ್ಯಜಿಸಿ ಬೇರೆ ಗ್ರಾಮಕ್ಕೆ ವಲಸೆ ಹೋಗುವ ಪರಿಸ್ಥಿತಿ ಬಂತು. ಇನ್ನು ವರ್ಷಾನುಗಟ್ಟಲೆ ಕೂಡಿಟ್ಟ ದಿನಬಳಕೆ ವಸ್ತುಗಳನ್ನು ಕೃಷ್ಣೆಯ ಕೋಪಕ್ಕೆ ಕೊಚ್ಚಿ ಹೋದವು. ಬಿರಡಿ ಗ್ರಾಮದ ಜನರು ತಾವು ವಾಸಿಸುವ ಮನೆ ಜೀವನೋಪಾಯಕ್ಕೆ ಸಾಕಿದ ಜಾನುವಾರುಗಳನ್ನು ಕಳೆದುಕೊಂಡು ಕಂಗಾಲಾದರು. ಈಗ ಪ್ರವಾಹ ಬಂದು ಹೋಗಿ 4-5 ತಿಂಗಳು ಕಳೆದರು. ಇನ್ನು ಬೀರಡಿ ಗ್ರಾಮದಲ್ಲಿ ಪ್ರವಾಹಕ್ಕೆ ಸಿಲುಕಿ ಸಂಪೂರ್ಣ ಮನೆಗಳು ಬಿದ್ದು ಹೋಗಿವೆ. ಅಂತಹವರನ್ನ ಗುರುತಿಸಿ ಸರ್ಕಾರ ಪರಿಹಾರಧನ ಹಾಗೂ ಮನೆ ಸಂಪೂರ್ಣ ಬಿದ್ದವರಿಗೆ ಮನೆಯ ನಿರ್ಮಾಣ ಮಾಡಲಿಕ್ಕೆ ಎ ಮತ್ತು ಬಿ ಎಂಬ ಎರಡು ಗ್ರೇಡ್ಗಳನ್ನ ಮಾಡಿ ಮನೆ ನಿರ್ಮಾಣ ಮಾಡಲಿಕ್ಕೆ ಧನ ಸಹಾಯ ಮಾಡುತ್ತೇವೆ ಎಂದು ಸರ್ಕಾರದವರು ಹೇಳಿದ್ರು. ಆದರೆ ಬೀರಡಿ ಗ್ರಾಮದಲ್ಲಿ ಆಗಿದ್ದೇ ಬೇರೆ. ಗ್ರಾಮದ ಕೆಲವು ಮನೆಗಳು ಸಂಪೂರ್ಣ ಬಿದ್ದು ಹೋಗಿದ್ದು ಇಲ್ಲಿಯವರೆಗೆ ಸಂಬಂಧಿಸಿದ ಯಾವ ಅಧಿಕಾರಿಯೂ ಭೇಟಿಯಾಗಿ ಪರಿಶೀಲನೆ ಮಾಡಿ ಹೋಗಿಲ್ಲ ಎಂದು ಗ್ರಾಮಸ್ಥರು ಹೇಳುತ್ತಾರೆ. ಹಾಗೂ ಈ ಗ್ರಾಮದಲ್ಲಿ ಸಂಪೂರ್ಣ ಬಿದ್ದ ಮನೆಗಳಿಗೆ ಏನು ಪರಿಹಾರವನ್ನ ಸಿಕ್ಕಿಲ್ಲ. ಆದರೆ ಕೆಲವೊಂದು ರಾಜಕೀಯ ಶಕ್ತಿಯನ್ನು ಉಪಯೋಗಿಸಿ ಬೀಳದೇ ಇದ್ದ ಮನೆಗಳಿಗೆ ಈಗಾಗಲೇ ಹಣವನ್ನು ತೆಗೆದುಕೊಂಡಿದ್ದಾರೆ ಎಂದು ಆರೋಪ ಮಾಡುತ್ತಿದ್ದಾರೆ. ಮತ್ತು ಇನ್ನೂ ನಾವು ವಾಸಿಸುವ ಮನೆಗಳು ಸಂಪೂರ್ಣ ಬಿದ್ದಿವೆ, ಇಲ್ಲಿಯೇ ನಮ್ಮ ಮಕ್ಕಳನ್ನ ಕರೆದುಕೊಂಡು ಮಲಗುತ್ತೇವೆ, ರಾತ್ರಿ ಎಲ್ಲ ನಿದ್ದೇನು ಬರುವುದಿಲ್ಲ, ಮನೆ ಯಾವಾಗ ನಮ್ಮ ಮೇಲೆ ಬೀಳುತ್ತದೆ ಎಂಬ ಭಯದಲ್ಲಿ ನಾವು ಬದುಕುತ್ತಿದ್ದೇವೆ ಎಂದು ಗ್ರಾಮಸ್ಥರು ನಮ್ಮ ಮಾಧ್ಯಮದ ಪ್ರತಿನಿಧಿಗಳ ಮುಂದೆ ತಮ್ಮ ದುಃಖವನ್ನು ಹಂಚಿಕೊಂಡ್ರು. ಇದಕ್ಕೆ ಗ್ರಾಮ ಪಂಚಾಯತಿಯಿಂದಾಗಲಿ, ತಹಸೀಲ್ದಾರರಿಂದಾಗಲಿ ಮತ್ತು ಜಿಲ್ಲಾ ಅಧಿಕಾರಿಗಳಿಂದಾಗಲಿ ಯಾವುದೇ ರೀತಿಯ ಸಂತ್ರಸ್ತರಿಗೆ ನೆರೆ ಪರಿಹಾರ ಕೊಡುವುದರಿಂದಾಗಲಿ ನಮಗೆ ಯಾವುದೇ ರೀತಿಯ ಪರಿಹಾರ ದೊರಕಿಲ್ಲ. ತಹಸೀಲ್ದಾರ್ ಸಾಹೇಬರು ರಾಯಭಾಗ ಇವರಿಗೆ ದಿನಾಂಕ 25/9/2019 ಮನವಿಯನ್ನ ಮಾಡಿಕೊಂಡ್ರು ಕೂಡ ನಮಗೆ ಯಾವುದೇ ರೀತಿಯ ಪರಿಹಾರ ಸಿಕ್ಕಿರುವುದಿಲ್ಲ ಮತ್ತು ನಮ್ಮ ಮನೆಗಳು ಸಂಪೂರ್ಣ ನಾಶವಾಗಿವೆ, ಇನ್ನು ಮುಂದೆ ಏನಾದರೂ ತೊಂದರೆಯಾದರೆ ಯಾರು ಜವಾಬ್ದಾರಿ ಎಂದು ತಮ್ಮ ಅಳಲನ್ನು ತೋಡಿಕೊಂಡ್ರು. ಇನ್ನಾದರೂ ಸರ್ಕಾರ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ನೊಂದ ಸಂತ್ರಸ್ತರಿಗೆ ನ್ಯಾಯ ಒದಗಿಸಲು ಮುಂದಾಗ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದೆ. ಬಾಡಿಗೆ ಕುಡಿಬೇಕಾದ್ರೆ ನಮ್ಗೆ ಗಿರಾಕ್ ಸರಿ ಇಲ್ರಿ, ಬಾಡಿಗೆ ಕುಡಿಬೇಕಾದ್ರೆ ನಮ್ಗೆ ಕೆಲಸಗಳು ಇಲ್ರಿ, ಹತ್ಯಾಕ ಒಂದು ದುಡ್ಡು ಹಾಕಿಲ್ರಿ, ನಾವ ಒಟ್ಟ ಎಲ್ಲಾ ತರ ಒಂದು ತುರಿಯಾದಂಗ ಆಗಿದೇವ್ರಿ. ಮತ್ತೆ ನೀವು ಗೌರ್ಮೆಂಟ್ದಾಗ ಒಟ್ಟ ನಮ್ಗೆ ಯಾವ್ದೋ ಒಂದು ಸಹಾಯ ಮಾಡಿಲ್ಲ. ಈಗ ಪಂಚಾಯತ್ ನಾವು ಪಿಡಿಯೋ ನಿಮ್ಗ ಮನಿ ಬಾಡಿಗೆ ಮಾಡ್ರಿ, ಅದ್ರ ಬಾಡಿಗೆ ನಾವು ಕೊಡ್ತೇವತ್ತ ನಿಮ್ಗೆ ಏನ್ರ ಆಶ್ವಾಸನೆ ಕೊಟ್ಟಾನೇನ? ಸರ್ಕಾರದಿಂದ ಬರ್ತೈತಿ ರೊಕ್ಕ, ನೀವು ಬಾಡಿಗೆ ಎಲ್ಲಾರು ಮನಿ ಮಾಡ್ರಿ, ಅದು ಬರುತ್ತ ಕರ್ ಸ್ಯಾಂಕ್ಷನ್ ಆಗುತ್ತೆ ಹೇಳಿಲ್ಲ. ತಹಸೀಲ್ದಾರ್ ಕಡೆ ಭೇಟಿ ತಹಸೀಲ್ದಾರ್ ಅವ್ರು ಅದನ್ನ ಮಾಡಿ ಕೊಡ್ತೇವಂದ್ರಿ, ಬದಲಾಯಿಸಿ
ಸಿ ಇದ್ದಿದ್ದು ಬದಲಾಯಿಸಿ ಕೊಡ್ತೇನೆ ಅಂತಂದ್ರೆ ಒಟ್ಟ ಯಾರೋ ಒಂದು ಮೈ ಹಚ್ಕೊಂಡ ಇದನ್ನ ಎಲ್ಲ ನೋಡಿ ಹೇಗೆ ಮಾಡ್ಕೊಂಡ್ ಹೀಗಾರ್ರಿ. ಒಟ್ಟ ನಮಗ ಶೀರದಾಗ ಶೀರದಾಗ ಮೊದ್ಲಾಗಿ ಬೇಕು. ಒಟ್ಟ ನಮ್ಗೆ ಯಾವ್ದು ಬಂದಿಲ್ಲ ರೀ ನಮಗ. ಆಮೇಲೆ ಒಟ್ಟ ನಮ್ಗೆ ಗೌರ್ಮೆಂಟ್ ದುಡ್ಡು ಅನ್ಕ ಬಂದೇ ಇಲ್ರಿ ಯಾವ್ದು. ಅದಕ್ರಿ ಅಪರಸಪ್ರ ಆಗೈತಂದ್ರ ಅದಕ್ಕೂ ಯಾವ ತಯಾರ ಇಲ್ರಿ, ಯಾವ್ದು ಬಂದಿಲ್ಲ. ಈ ಸದ್ಯ ನಮ್ ಯಾಕೆ ಮನಿ ಬಿದ್ದು ಯಾವ್ದೋ ಒಂದು ಲುಸ್ಕಾನ್ ಐತಾರ ಈಗ ಜವಾಬ್ದಾರ ಯಾರು ಅಂತ ನಮ್ಗೆ ಗೊತ್ತಿದಿಲ್ಲ. ನಾಳೆ ಲುಸ್ಕಾನ್ ಆಗ್ಬೇಕಾಯ್ತ ಅವ್ ಬೇರೆ ನೋಡ್ರಿ. ಅದು ಅದಕ್ಕ ನಮ್ಮ ಹೆಸರು ಸುರ್ಯಾಕ ಗುರುಪುದ್ರಿ ಅಷ್ಟೇ ರೀ. ಅದಕ್ಕ ಪರಿಹಾರ ಏನೂ ಸಿಕ್ಕಿಲ್ಲ ನಮಗ. ಮತ್ತ ನಾವ್ ಅನ್ಕ ಈ ನಮ್ಮನಿ ಯಾವಾಗ ಬೀಳ್ತೈತಿ. ಈ ಕಡೆ ನಾವು ಹಳಿ ಬರ್ತೈತಿ. ನಾಸ ಐತಿ ಏನು ಮಾಡಿಲ್ರಿ. ಮತ್ತ ಆ ಕಡೆ ಅವ್ರಿಗೆ ಚಲೋ ಅಂತ ಏನ್ ಮಾಡ್ಯಾರ್ರಿ? ಎಲ್ಲಿ ಮಾಡ್ಯಾರ್ರಿ? ಆ ಕಡೆ ಎಲ್ಲ ಮಣ್ಗಳಿಗೆ ಚಲೋನೋ ಮಾಡ್ಯಾರಲ್ಲ, ಮಣ್ಗಳು ಕಟ್ಟಾಯ್ತಾರ್ರಿ. ನಿಮ್ಗೆ ಏನು ಇಲ್ಲಿ ಯಾರು ಬಂದ್ ನೋಡಿ? ಏನು ಇಲ್ರಿ, ಯಾರು ಬಂದಿಲ್ರಿ ಇಲ್ಲಿ. ಬಂದ್ರೆ ನಿಮ್ಮ ನೀವು ಮಾಡ್ಕೋರಿ ಹೇಳಿಯಾರ. ಇವೆಲ್ಲ ವೈರ್ಗಳು ನೋಡ್ರಿ, ಹೆಂಗ್ ಜೊತೆ ಹೇಳಿದ್ರೆ ಲೈಟ್ ಹತ್ತಾರ್ರಿ, ಚಂದ ಮಾಡಿರಿ. ಚಿಮಣಿ ಎಣ್ಣೆ ಬಿ ಕೊಡವಾರ್ರಿ. ರಾಜ್ಯ ಸರ್ಕಾರವು ಹಾಲು ಉತ್ಪಾದಕರಿಗೆ ಭರ್ಜರಿ ಸಿಹಿ ಸುದ್ದಿ ನೀಡಿದ್ದು, ನಂದಿನಿ ಬ್ರ್ಯಾಂಡ್ ಹಾಲು ಹಾಗೂ ಮೊಸರಿನ ದರವನ್ನು ಪ್ರತಿ ಲೀಟರ್ಗೆ 2 ರೂಪಾಯಿ ಏರಿಕೆ ಮಾಡುವ ಕೆಎಂಎಫ್ ನಿರ್ಧಾರಕ್ಕೆ ಸರ್ಕಾರ ಒಪ್ಪಿಗೆ ನೀಡಿದ್ದು, ಫೆಬ್ರವರಿ 1ರಿಂದಲೇ ಪರಿಷ್ಕೃತ ದರ ಜಾರಿ ಬರಲಿದೆ. ಈ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ, ಹಾಲಿನ ದರ ಹೆಚ್ಚಳ ಅನಿವಾರ್ಯವಾಗಿತ್ತು. ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಮಾಡಬೇಕೆಂಬ ಬೇಡಿಕೆ ಇತ್ತು. ಆದರೆ ಜನರ ಮೇಲೆ ಹೆಚ್ಚಿನ ಹೊರೆಯಾಗಬಾರದು ಹಾಗೂ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ 2 ರೂಪಾಯಿ ಹೆಚ್ಚಿಸಲಾಗಿದೆ ಎಂದು ಹೇಳಿದರು. ಬೆಲೆ ಏರಿಕೆ ಮಾಡಿರುವ 2 ರೂಪಾಯಿಗಳಲ್ಲಿ ಶೇಕಡ 50% ಹಾಲು ಒಕ್ಕೂಟಗಳ ಆರ್ಥಿಕತೆಗೆ ಅನುಗುಣವಾಗಿ ಹಾಲು ಉತ್ಪಾದಕರಿಗೆ ಪಾವತಿಸಲು ಸೂಚಿಸಲಾಗಿದೆ. ಇನ್ನುಳಿದ 1 ರೂಪಾಯಿಗಳಲ್ಲಿ ವಿಮೆಗಾಗಿ 40 ಪೈಸೆ, ಹಾಲು ಮಾರಾಟಗಾರರನ್ನ ಪ್ರೋತ್ಸಾಹಿಸಲು 40 ಪೈಸೆ, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸಿಬ್ಬಂದಿಗೆ 20 ಪೈಸೆ ಹಣ ಪಾವತಿ ಮಾಡಲು ಕೆಎಂಎಫ್ ಸುತ್ತೋಲೆ ಹೊರಡಿಸಿದೆ. ಭಾರತೀಯ ಬ್ಯಾಂಕುಗಳ ಸಂಘದೊಂದಿಗೆ ಬ್ಯಾಂಕುಗಳ ವೇತನ ಪರಿಷ್ಕರಣೆ ಮಾತುಕತೆ ವಿಫಲವಾದ ಹಿನ್ನೆಲೆಯಲ್ಲಿ ಇಂದಿನಿಂದ 2 ದಿನ ದೇಶಾದ್ಯಂತ ಬ್ಯಾಂಕ್ ಮುಷ್ಕರ ನಡೆಯಲಿದೆ. ಭಾರತೀಯ ಬ್ಯಾಂಕುಗಳ ಸಂಘದೊಂದಿಗಿನ ವೇತನ ಪರಿಷ್ಕರಣೆ ಮಾತುಕತೆ ವಿಫಲವಾದ ನಂತರ ಬ್ಯಾಂಕ್ ನೌಕರರ ಸಂಘಗಳು ಶುಕ್ರವಾರ ಮತ್ತು ಶನಿವಾರ 2 ದಿನಗಳ ರಾಷ್ಟ್ರವ್ಯಾಪಿ ಬ್ಯಾಂಕ್ ಮುಷ್ಕರಕ್ಕೆ ಕರೆ ನೀಡಿವೆ. ಬೇಡಿಕೆ ಈಡೇರದಿದ್ದರೆ ಏಪ್ರಿಲ್ 1ರಿಂದ ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಸಹ ಹಮ್ಮಿಕೊಂಡಿರುವುದಾಗಿ ಬ್ಯಾಂಕ್ ಅಧಿಕಾರಿಗಳ ಒಕ್ಕೂಟ ತಿಳಿಸಿದೆ. ಮುಷ್ಕರದಲ್ಲಿ ಎಐಬಿಇಎ, ಎಐಬಿಒಸಿ, ಎನ್ಸಿಬಿಇ, ಎಐಬಿಒಎ, ಬಿಎಎಫ್ಐ, ಐಎನ್ಬಿಇಎಫ್, ಐಎನ್ಬಿಒಸಿ, ಎನ್ಒಬಿಡಬ್ಲ್ಯೂ ಮತ್ತು ಎನ್ಒಬಿಒ ಸೇರಿದಂತೆ 9 ಬ್ಯಾಂಕ್ ಒಕ್ಕೂಟಗಳು ಪಾಲ್ಗೊಳ್ಳಲಿವೆ. ಇನ್ನು ಶುಕ್ರವಾರ ಶನಿವಾರ ಮುಷ್ಕರ ಹಾಗೂ ಭಾನುವಾರ ರಜೆ ದಿನವಾಗಿರುವ ಹಿನ್ನೆಲೆಯಲ್ಲಿ ಈ 3 ದಿವಸ ಬ್ಯಾಂಕ್ನ ಬಹುತೇಕ ವಹಿವಾಟುಗಳು ಸ್ತಬ್ಧವಾಗಲಿವೆ. ಯಾಕಂದ್ರೆ ಅವರಿಗೆ ಸಿಗುವಂತ ಸೌಲಭ್ಯಗಳ ಬಗ್ಗೆ ನಾನೇನು ಕೆಟ್ಟದಾಗಿ ಅಥವಾ ಯಾವುದು ಯೋಚನೆ ಮಾಡೋದಿಲ್ಲ. ಆದ್ರೆ ಎಲ್ಲ ಸೌಲಭ್ಯಗಳ ನಂತರನು ಕೂಡ ಅವರು ಈಗ ಕೇಂದ್ರ ಸರ್ಕಾರದೊಂದಿಗೆ ಮಾತುಕತೆನಲ್ಲೇ ಮುಗಿಸಬೇಕಾದದ್ದನ್ನ ಈ ರೀತಿ ಮುಷ್ಕರ ಮಾಡಿ. ಬೆಂಗಳೂರು ನಗರದ ಸಿಕೆ ಅಚ್ಚುಕಟ್ಟು ಪೊಲೀಸರು ವಿಭಿನ್ನ ಪ್ರಯತ್ನ ಮಾಡುವ ಮೂಲಕ ಮಹಿಳಾ ಸಿಬ್ಬಂದಿಯ ಮಾನಸಿಕ ಒತ್ತಡ ಕಡಿಮೆ ಮಾಡಲು ಪ್ರಯತ್ನಿಸಿದ್ದಾರೆ. ಏನದು ಅಂತೀರಾ? ನೀವೇ ನೋಡಿ. ಸಮಾಜಕ್ಕಾಗಿ ಹಗಲು ರಾತ್ರಿ ಎನ್ನದೆ ದುಡಿಯುವ ಪೊಲೀಸರು ವೈಯಕ್ತಿಕ ಬದುಕನ್ನ ಸಾರ್ವಜನಿಕ ಭದ್ರತೆಗಾಗಿ ಮುಡುಪಾಗಿಟ್ಟಿರುತ್ತಾರೆ. ಈ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸುವ ಮಹಿಳಾ ಸಿಬ್ಬಂದಿಯ ಮಾನಸಿಕ ಒತ್ತಡ ಕಡಿಮೆ ಮಾಡಲು ಸಿಕೆ ಅಚ್ಚುಕಟ್ಟು ಪೊಲೀಸರು ಠಾಣೆಯಲ್ಲಿ ವಿಭಿನ್ನ ಕಾರ್ಯ ಮಾಡಿದ್ದಾರೆ. ಪೇದೆಗಳಾಗಿರುವ ಪಿಸಿ ಲಕ್ಷ್ಮಿ ಹಾಗೂ ಪಿಸಿ ವೀರಮ್ಮ ಎಂಬುವವರಿಗೆ ಪೊಲೀಸರು ಸೀಮಂತ ಕಾರ್ಯಕ್ರಮ ಮಾಡಿದ್ರು. ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ಎಲ್ಲಾ ಸಿಬ್ಬಂದಿ ಸೇರಿ ಸಂತೋಷದಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವುದು ಮೆಚ್ಚುಗೆಗೆ ಪಾತ್ರವಾಗಿದೆ. ಇದಾಗಿದ್ದ ಸುದ್ದಿ ಜಂಕ್ಷನ್, ಹೀಗೆ ನೋಡ್ತಾ ಇರಿ.